Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ 5ನೇ ಗದ್ಯವಾದ ಪಂಜರ ಶಾಲೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಗದ್ಯವನ್ನು ಬಿವಿ ಕಾರಂತ್ರವರು ಬರೆದಿದ್ದಾರೆ. ಕವಿ ಪರಿಚಯವನ್ನು ತಿಳಿಯೋಣ. ಗದ್ಯ 5, ಪಂಜರ ಶಾಲೆ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಬಿವಿ ಕಾರಂತ್. ಇವರ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ್. ಜನನ 1928. ಇವರ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಂಚಿ ಗ್ರಾಮ. ಇವರ ತಂದೆಯ ಹೆಸರು ನಾರಾಯಣಪ್ಪಯ್ಯ, ತಾಯಿ ಲಕ್ಷ್ಮಮ್ಮ. ವೃತ್ತಿ, ಇವರು ನಾಟಕ ಶಾಲೆಯ ನಿರ್ದೇಶಕರಾಗಿದ್ದರು. ಇವರು ಬರೆದ ನಾಟಕಗಳು ಈಡಿಪಸ್, ಪಂಜರ ಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುಮಾರ ಸ್ವಾಮಿ ಇತ್ಯಾದಿ ನಾಟಕಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ಲಭಿಸಿದ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿಗಳು ದೊರಕಿವೆ. ನಂತರ ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡೋಣ. ಮಕ್ಕಳೇ, ಪಠ್ಯಪುಸ್ತಕದಲ್ಲಿ ಪದಗಳ ಅರ್ಥಗಳಿವೆ, ಅವುಗಳನ್ನು ಕವಿ ಪರಿಚಯದ ನಂತರ ಬರೆಯಿರಿ. ನಂತರ ಅಭ್ಯಾಸಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಉತ್ತರ, ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ಪ್ರಶ್ನೆ 2, ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು? ಉತ್ತರ, ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು ಮತ್ತು ಹಾಡಲು ಬರುವುದಿಲ್ಲವೆಂದು ಹೇಳಿದನು. ಪ್ರಶ್ನೆ 3, ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? ಉತ್ತರ, ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು. ನಂತರ ಪ್ರಶ್ನೆ 4, ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ಉತ್ತರ, ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು. ಪ್ರಶ್ನೆ 5, ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ಉತ್ತರ, ರಾಜನು ಗಿಳಿಮರಿಗೆ ಸಭ್ಯತೆಯನ್ನು, ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತನನ್ನಾಗಿ ಮಾಡಬೇಕೆಂದು ಹೇಳಿದನು. ಮುಖ್ಯ ಪ್ರಶ್ನೆ ಆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಉತ್ತರ, ಗಿಳಿಮರಿಯ ಬಗೆಗೆ ಮಂತ್ರಿಯು ಇದೊಂದು ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, ಎರಡರ ಮಗ್ಗಿ ಕೂಡ ಬರೋದಿಲ್ಲ, ಒಂದೇ ಗಿಡಮರ ಹತ್ತಿ ಹಣ್ಣು ತಿನ್ನುವುದು, ಉದುರಿಸೋದು ಎಂದು ರಾಜನಿಗೆ ಹೇಳಿದನು. ಪ್ರಶ್ನೆ 2, ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ಉತ್ತರ, ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಿ ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸಿ ಈ ಅನಾಗರಿಕ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಮಂತ್ರಿಗೆ ಹೇಳಿದನು. ಪ್ರಶ್ನೆ 3, ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ? ಉತ್ತರ, ಗಿಳಿಮರಿಯು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಎಂದು ರಾಜನು ಹೇಳುತ್ತಾನೆ. ಪ್ರಶ್ನೆ 4, ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು? ಉತ್ತರ, ಕಿಳಿಮರಿಯನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂಥದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕೆಂದು ರಾಜನ ಅಳಿಯನು ನಿವೇದನೆ ಮಾಡಿದನು. ಪ್ರಶ್ನೆ 5, ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳಾವುವು? ಉತ್ತರ, ಮಂತ್ರಿಯು ರಾಜನ ಅಳಿಯನ ಬಗೆಗೆ ಯುವರಾಜ ಅಳಿಯದೇವರು ಮಹಾಪ್ರಭಾವಶಾಲಿಗಳು,
ದೇಶ ಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ಇವರಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದೆಂಬ ಮಾತುಗಳನ್ನು ಹೇಳಿದನು. ನಂತರ ಮುಖ್ಯ ಪ್ರಶ್ನೆ, ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 5 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಮೊದಲ ಬಿಟ್ಟ ಸ್ಥಳ, ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ. ಇದಕ್ಕೆ ಸೂಕ್ತ ಪದ ಮಧುಫಲ. ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ. ನಂತರ ಎರಡನೆಯ ಬಿಟ್ಟ ಸ್ಥಳ, ಈ ಅಸಭ್ಯ ಡ್ಯಾಶ್ ಅನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಇದಕ್ಕೆ ಸೂಕ್ತ ಪದ ಪಕ್ಷಿ. ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ನಂತರ ಮೂರನೆಯ ಬಿಟ್ಟ ಸ್ಥಳ, ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಶ್ಗಳನ್ನು ಸಭ್ಯ ಮಾಡಲಿ. ಸೂಕ್ತ ಪದ ಶುಕ ಪಕ್ಷಿ. ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ದ ಮಂತ್ರಿ. ಇದಕ್ಕೆ ಸೂಕ್ತ ಪದ ಶುಕ ಶಿಕ್ಷಣ. ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ಒಂದು ಪಕ್ಷಿಯ ಡ್ಯಾಶ್ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ಇದಕ್ಕೆ ಸೂಕ್ತ ಪದ ಶಿಕ್ಷಣ. ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ನಂತರ ವ್ಯಾಕರಣ ಮಾಹಿತಿ, ಪ್ರತ್ಯಯಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಪ್ರತ್ಯಯಗಳು ನಾಮ ಪ್ರಕೃತಿಗೆ ಅಂದರೆ ಮೂಲ ಪದಕ್ಕೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ. ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ, ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ. ವಾಕ್ಯರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ. ನೋಡಿ, ನಾಮ ಪ್ರಕೃತಿಗಳು ಅಂತ ಅಂದರೆ ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು ಅಥವಾ ಒಂದು ವಸ್ತುವಿನ ಹೆಸರಾಗಿರ್ಬೋದು. ಪುಸ್ತಕ, ಪೆನ್ನು, ರಾಮು, ಮನೆ, ಈ ರೀತಿಯಲ್ಲಿ ನಾವು ಒಂದು ನಾಮ ಪ್ರಕೃತಿಗೆ ಪ್ರತ್ಯಯಗಳನ್ನು ಸೇರಿಸಿದಾಗ ಮಾತ್ರ ಅದು ಒಂದು ಪದವಾಗುತ್ತದೆ. ಉದಾಹರಣೆ ನೋಡಿ, ಮನೆ ಅನ್ನೋದು ನಾಮ ಪ್ರಕೃತಿ, ಹೂ ಅನ್ನೋದು ಪ್ರತ್ಯಯ, ಅವಾಗ ಏನಾಗುತ್ತೆ, ಮನೆಯು ಅಂತ ಆಯಿತು. ನೋಡಿ, ಮನೆ ಅನ್ನೋದೇನು ನಾಮ ಪ್ರಕೃತಿ ಪ್ಲಸ್ ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ, ಮನೆಯಲ್ಲಿ ಅಂತ ಕೂಡ್ಸ್ ಬರೆದಾಗ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡಬಹುದು. ಅವು ಯಾವಪ್ಪ ಅಂತಂದರೆ, ಪ್ರಥಮ ಊ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಈಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ನಾಮ ಪ್ರಕೃತಿಗಳಿಗೆ ಈ ವಿಭಕ್ತಿ ಪ್ರತ್ಯಯಗಳನ್ನು ಜೋಡಿಸಿದಾಗ ಮಾತ್ರ ಒಂದು ಪದವಾಗುತ್ತದೆ. ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುವುದು ಎಂಬುದನ್ನು ಗಮನಿಸೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ನಾಮ ಪ್ರಕೃತಿ, ರಾಜ ಅನ್ನೋದು ನಾಮ ಪ್ರಕೃತಿ. ಇಲ್ಲಿ ನಾವು ಪುಸ್ತಕ ಅಂತನಾದರೂ ಉದಾಹರಣೆ ನೋಡ್ಬೋದು, ಅಥವಾ ಒಂದು ಫಲ ಅಂತನಾದರೂ ಉದಾಹರಣೆ ನೋಡ್ಬೋದು, ಪಕ್ಷಿ ಅಂತ ಉದಾಹರಣೆ ನೋಡ್ಬೋದು. ಅವಾಗ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಒಂದು ಪದವಾಗುತ್ತೆ. ನೋಡಿ, ರಾಜ ಪ್ಲಸ್ ಉ ರಾಜನು, ರಾಜ ಪ್ಲಸ್ ಅನ್ನು ರಾಜನನ್ನು, ರಾಜ ಪ್ಲಸ್ ಇಂದ ರಾಜನಿಂದ, ರಾಜ ಪ್ಲಸ್ ಗೆ ಅಥವಾ ಈಗೆ ಅಥವಾ ಕೆ ರಾಜನಿಗೆ, ರಾಜ ಪ್ಲಸ್ ದೆಸೆಯಿಂದ ರಾಜನ ದೆಸೆಯಿಂದ, ರಾಜ ಪ್ಲಸ್ ಅ ರಾಜನ, ರಾಜ ಪ್ಲಸ್ ಅಲ್ಲಿ ರಾಜನಲ್ಲಿ. ಈ ರೀತಿಯಲ್ಲಿ ನಾವು ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಆಗುವಂತಹ ಪದವನ್ನು ನೋಡಬಹುದು. ನಂತರ ಪಠ್ಯಪುಸ್ತಕದಲ್ಲಿನ ಭಾಷಾಭ್ಯಾಸಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ ಅ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಪ್ರತ್ಯಯಗಳು ಎಂದರೇನು? ಉತ್ತರ, ವಾಕ್ಯರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಪ್ರಶ್ನೆ 2, ಇಂದ, ನಾನು, ಅಲ್ಲಿ, ಬೇಗ, ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ. ಉತ್ತರ, ಕೊಟ್ಟಿರ್ತಕ್ಕಂತಹ ಇಲ್ಲಿ ಪದಗಳಲ್ಲಿ ಪ್ರತ್ಯಯಗಳನ್ನು ನೀವು ಆರಿಸಿ ಬರೀಬೇಕು. ಪ್ರತ್ಯಯಗಳು ಇಂದ, ಅಲ್ಲಿ ಮತ್ತು ಗೆ. ಪ್ರಶ್ನೆ 3, ಮನೆ, ಕಲ್ಲನ್ನು, ನೆಲ, ಹೊಲ, ಶಾಲೆಯಲ್ಲಿ
ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ನಾಮ ಪ್ರಕೃತಿಗಳನ್ನು ನೀವು ಆರಿಸಿ ಬರೀಬೇಕು. ನೋಡಿ, ಮನೆ ಅನ್ನೋದು ನಾಮ ಪ್ರಕೃತಿ, ಕಲ್ಲನ್ನು ಅನ್ನೋದು ನಾಮ ಪ್ರಕೃತಿ ಅಲ್ಲ. ಇಲ್ಲಿ ಕಲ್ಲು ಅನ್ನೋದು ಮಾತ್ರ ನಾಮ ಪ್ರಕೃತಿ. ನಾಮ ಪ್ರಕೃತಿಯೊಂದಿಗೆ ಮತ್ತೆ ವಿಭಕ್ತಿ ಪ್ರತ್ಯಯ ಸೇರಿದೆ. ಅನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ. ನಂತರ ನೆಲ ಅನ್ನೋದು ನಾಮ ಪ್ರಕೃತಿ, ಹೊಲ ಅನ್ನೋದು ನಾಮ ಪ್ರಕೃತಿ, ಶಾಲೆಯಲ್ಲಿ ಅನ್ನೋದು ನಾಮ ಪ್ರಕೃತಿ ಜೊತೆ ವಿಭಕ್ತಿ ಪ್ರತ್ಯಯನೂ ಸೇರಿದೆ. ಹಾಗಾಗಿ ಇದು ಕೇವಲ ನಾಮ ಪ್ರಕೃತಿ ಅಲ್ಲ. ಹೌದಲ್ವಾ? ಉತ್ತರಗಳನ್ನು ನೋಡಿ. ನಾಮ ಪ್ರಕೃತಿಗಳು ಮನೆ, ನೆಲ, ಹೊಲ. ನಂತರ ಪ್ರಶ್ನೆ 4, ಊ, ಅನ್ನು, ಇಂದ, ಅಲ್ಲಿ, ಈ ಪ್ರತ್ಯಯಗಳನ್ನು ಕೆಳಗಿನ ನಾಮ ಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ ಅಂತ ಇದೆ. ನೋಡಿ, ಶಾಲೆ, ಹೂವು, ಪುಸ್ತಕ, ಬಳೆ, ಹುಡುಗ, ರೈತ ಅನ್ನೋ ನಾಮ ಪ್ರಕೃತಿಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಪ್ರತ್ಯಯಗಳನ್ನು ಅಂದರೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ಬಿಟ್ಟು ಪದವನ್ನು ಮಾಡಬೇಕು. ಶಾಲೆ ಪ್ಲಸ್ ಊ, ಶಾಲೆಯು. ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು. ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ನಂತರ ಹೂವು, ಹೂವು ಪ್ಲಸ್ ಊ, ಹೂವು. ಹೂವು ಪ್ಲಸ್ ಅನ್ನು, ಹೂವನ್ನು. ಹೂವು ಪ್ಲಸ್ ಇಂದ, ಹೂವಿನಿಂದ. ಹೂವು ಪ್ಲಸ್ ಅಲ್ಲಿ, ಹೂವಲ್ಲಿ. ಅದೇ ರೀತಿಯಲ್ಲಿ ಪುಸ್ತಕ ಪ್ಲಸ್ ಹೂ, ಪುಸ್ತಕವು. ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಪುಸ್ತಕ ಪ್ಲಸ್ ಇಂದ, ಪುಸ್ತಕದಿಂದ. ಪುಸ್ತಕ ಪ್ಲಸ್ ಅಲ್ಲಿ, ಪುಸ್ತಕದಲ್ಲಿ. ಅದೇ ರೀತಿಯಲ್ಲಿ ಬಳೆ ಪ್ಲಸ್ ಹೂ, ಬಳೆಯು. ಬಳೆ ಪ್ಲಸ್ ಅನ್ನು, ಬಳೆಯನ್ನು. ಬಳೆ ಪ್ಲಸ್ ಇಂದ, ಬಳೆಯಿಂದ. ಬಳೆ ಪ್ಲಸ್ ಅಲ್ಲಿ, ಬಳೆಯಲ್ಲಿ. ನಂತರ ಹುಡುಗ ಪ್ಲಸ್ ಹೂ, ಹುಡುಗನು. ಹುಡುಗ ಪ್ಲಸ್ ಅನ್ನು, ಹುಡುಗನನ್ನು. ಹುಡುಗ ಪ್ಲಸ್ ಇಂದ, ಹುಡುಗನಿಂದ. ಹುಡುಗ ಪ್ಲಸ್ ಅಲ್ಲಿ, ಹುಡುಗನಲ್ಲಿ. ನಂತರ ರೈತ ಪ್ಲಸ್ ಹೂ, ರೈತನು. ರೈತ ಪ್ಲಸ್ ಅನ್ನು, ರೈತನನ್ನು. ರೈತ ಪ್ಲಸ್ ಇಂದ, ರೈತನಿಂದ. ರೈತ ಪ್ಲಸ್ ಅಲ್ಲಿ, ರೈತನಲ್ಲಿ. ಹೀಗೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಮಾತ್ರ ವಾಕ್ಯರಚನೆಯ ಸಂದರ್ಭದಲ್ಲಿ ಆ ಪದವು ಅರ್ಥವನ್ನು ತಂದುಕೊಡುತ್ತದೆ. ಹಾಗಾದರೆ ಮಕ್ಕಳೇ, ಈ ಗದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.